ಒಂದು ಕರಾಳ ನಿರ್ಧಾರವನ್ನು ತೆಗೆದುಕೊಂಡಿದ್ದರು. ನಮ್ಮ ಮುಸಲ್ಮಾನರಿಗೆ ಇರುವಂತಹ ಪ್ರತ್ಯೇಕವಾದ 2B ಮೀಸಲಾತಿಯನ್ನು ಸಂಪೂರ್ಣವಾಗಿ ತೆಗೆದುಹಾಕಿ ಎರಡು ಪ್ರಬಲ ಸಮುದಾಯಗಳಿಗೆ ಆ ಮೀಸಲಾತಿಯನ್ನು ಹಂಚಿದ್ದಾರೆ. ಇದರಿಂದ ಆಗುವ ನಷ್ಟ ಅವರಿಗೆ ಗೊತ್ತಿರಲಿಕ್ಕಿಲ್ಲ. ಸಮಾಜದಲ್ಲಿ ದೊಡ್ಡ ಮಟ್ಟದಲ್ಲಿ ಅಶಾಂತಿ ಸೃಷ್ಟಿಯಾಗುವುದಂತೂ ಖಚಿತ. ಯಾಕೆಂದರೆ ಒಬ್ಬರ ಅನ್ನ ಕಸಿದು ಇನ್ನೊಬ್ಬರಿಗೆ ನೀಡಿದರೆ ಇಬ್ಬರೂ ಸುಟ್ಟಾಗುತ್ತಾರೆ. ಯಾಕೆಂದರೆ ಯಾರ ಹೊಟ್ಟೆಯೂ ಇದರಿಂದ ಪೂರ್ಣವಾಗಿ ತುಂಬುವುದಿಲ್ಲ. ಅವರ ನಿಲುವು ಅವರು ಏನಾದರೂ ನಮಗೆ ನಮ್ಮ ಮುಸಲ್ಮಾನರಿಗೆ ಕೊಟ್ಟಿದ್ದಂತಹ ಮೀಸಲಾತಿಯನ್ನು ಕಸಿದುಕೊಂಡು ನಮಗೆ ಕೇಳಿ ಅಂತ ಅವರು ಕೇಳಿಲ್ಲ, ಕೊಡಿ ಅಂತ ನಮ್ಗೆ ಅವರು ಕೇಳಿಲ್ಲ. ನಾವು ನಮ್ಮ ಮೀಸಲಾತಿಯನ್ನು ತೆಗೆದು ಬೇರೆಯವರಿಗೆ ಹಂಚಿ ಅಂತ ನಾವು ಹೇಳಿಲ್ಲ. ಬದಲಾಗಿ ಕರ್ನಾಟಕ ಮುಸ್ಲಿಂ ಯೂನಿಟಿ ವತಿಯಿಂದ ನಾವು ಆಗಲೇ ಒಂದು ಅರ್ಜಿಯನ್ನು ಸಲ್ಲಿಸಿದ್ದೇವೆ. ನಮ್ಮ ಮೀಸಲಾತಿ 4% ನಮಗೆ ಸಾಲುವುದಿಲ್ಲ, ನಮಗೆ ಅದಕ್ಕಿಂತ ಹೆಚ್ಚಾಗಿ ಮೀಸಲಾತಿ 8% ನಮಗೆ ಕೊಡಿ ಅಂತ ನಾವು ಈಗಾಗಲೇ ಹಿಂದುಳಿದ ಆಯೋಗದ ಅಧ್ಯಕ್ಷರಾದ ಹೆಗಡೆಯವರಿಗೆ ನಾವು ತಲುಪಿಸಿದ್ದೇವೆ ಅರ್ಜಿಯನ್ನು. ಆದರೆ ಈ ಅವೈಜ್ಞಾನಿಕ ಮತ್ತು ಈ ಸಿದ್ಧಾಂತದ ಒಂದು ರಾಜಕೀಯಕ್ಕೆ ನಮ್ಮ ಮೀಸಲಾತಿ ಬಲಿಪಶುವಾಗಿದೆ. ಇದರಿಂದ ಆಗುವಂತಹ ಪರಿಣಾಮಗಳು ಬಹಳ ಕೆಟ್ಟವಿದೆ. ಅದರ ಉದಾಹರಣೆಗಾಗಿ ನಮ್ಮ ಮುಸಲ್ಮಾನರ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುವುದಂತೂ ಖಚಿತ, ಮತ್ತು ಅದರ ಪಾಪ ಈ BJP ಸಲುವಾಗಿ ಗಡಿಯಲ್ಲಿ ಒಂದು ಸಾಮಾನ್ಯ ದೇವೇಗೌಡರು ಸರ್ಕಾರದಲ್ಲಿ 4% ಮೀಸಲಾತಿಯನ್ನು ಮುಸ್ಲಿಂ ಸಮಾಜಕ್ಕೆ ನೀಡಿತ್ತು. ಈ BJP ಸರ್ಕಾರ ಯಾರದೋ ಮಾತಿಗೆ ಯಾರದೋ ಒತ್ತಡಕ್ಕೆ ಮಣಿದು ಆ 4% ಅನ್ನ ಮೀಸಲಾತಿಯನ್ನ ತೆಗೆದಿದೆ. ಸಾಮಾನ್ಯವಾಗಿ ಹೇಳ್ತಾರ, ಕಳ್ಳರ ನಂಬರಿ ಕುಳ್ಳರ ನಂಬರ್ ನಂಬಾಡ್ರಿ ಅಂತೇಳಿ. ಆದ್ರೆ ಇವತ್ತ ಈ BJP ಅವರು ಸಾಬೀತು ಮಾಡಿದ್ರು ಕಳ್ಳರ ನಂಬರಿ ಬೇಕಂದ್ರೆ ಆದ್ರೆ BJP ನಂಬಾಡ್ರಿ ಅಂತೇಳಿ. ಈ ಮೀಸಲಾತಿ ತೆಗೆದಿದ್ದು ರಾಜ್ಯದ ಸುಮಾರು 75 ಲಕ್ಷ ಮುಸ್ಲಿಮರಿಗೆ ನೋವಾಗಿದೆ. ಈ ನೋವನ್ನ ಅವರು ತಕ್ಷಣ ಮೀಸಲಾತಿಯನ್ನು ವಾಪಸ್ ತೆಗೆದುಕೊಳ್ಳದೆ ಹೋದರೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಹೋರಾಟವನ್ನು ಎದುರಿಸಲಿಕ್ಕೆ ಅವರು ಸಿದ್ಧರಾಗಬೇಕು. ಹೋರಾಟ ಕೇವಲ ಮಾತಿನಿಂದಲ್ಲ, ಯಾವ ರೀತಿಯಾಗಿ ನಮಗೆ ಅವರು ತೊಂದರೆಯನ್ನು ಕೊಟ್ಟಿದ್ದಾರೆ ಅದರ ಎರಡು ಪಟ್ಟು ತೊಂದರೆಯನ್ನು ಅವರು ಎದುರಿಸಬೇಕಾಗ್ತದೆ. ಇದು ಮಾತ್ರ ಶತಸಿದ್ಧ. ನಾನು ಈ ರಾಜ್ಯದ ಮುಸ್ಲಿಮರಲ್ಲಿ ಮತ್ತು ಈ ಜಿಲ್ಲೆಯ ಮುಸ್ಲಿಮರಲ್ಲಿ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನೀವು ಒಂದಾಗಿ ಇದು ಈ ಒಂದು ಅವೈಜ್ಞಾನಿಕವಾದಂಥ ತೀರ್ಮಾನದ ವಿರುದ್ಧ ಹೋರಾಟಕ್ಕೆ ಸಜ್ಜಾಗಬೇಕಂತೇಳಿ ನಡೆದಂತ ಕರ್ನಾಟಕ ಸರ್ಕಾರ ತೆಗೆದುಕೊಂಡಂತ ಒಂದು ಕರಾಳ ಮತ್ತು ಖಂಡನೀಯ ಮತ್ತು ಕಾನೂನುಬಾಹಿರವಾದಂತಹ ಒಂದು ನಿರ್ಣಯಕ್ಕೆ ಪ್ರತಿರೋಧ ಒಡಲಿಕ್ಕೆ ತೋರಿಸಲಿಕ್ಕೆ ಇವತ್ತಿನ ಈ ಪತ್ರಿಕಾಗೋಷ್ಠಿ ಕರೆಯಲಾಗಿದೆ. ಪ್ರಥಮದಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಗೆ ಬಂದಂತ ನಮ್ಮೆಲ್ಲ ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮಗಳವರಿಗೆ ನಾನು ಕರ್ನಾಟಕ ಮುಸ್ಲಿಂ ಯೂನಿಟಿ ಬಾಗಲಕೋಟೆ ಘಟಕ ಮತ್ತು ಇಲಕಲ್ ಯೂತ್ ಕಮಿಟಿ ವತಿಯಿಂದ ಅವರನ್ನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಮಾನ್ಯರೇ, ತಮ್ಮೆಲ್ಲರಿಗೆ ಗೊತ್ತಿದ್ದಂತೆ ಈ ಹಿಂದೆ ನಿನ್ನೆವರೆಗೆ ಕರ್ನಾಟಕದಲ್ಲಿ ಡಾಕ್ಟರ್ ಜಸ್ಟಿಸ್ ಚನ್ನಪ್ಪರೆಡ್ಡಿ ಆಯೋಗ ಆಧಾರಿತ ಅವರ ಶಿಫಾರಸಿನ ಮೇಲೆ ಕರ್ನಾಟಕದಲ್ಲಿ ಮುಸ್ಲಿಮರಿಗಾಗಿ 4% ಮೀಸಲಾತಿ ಇತ್ತು. ಅದು ಏಕಾಏಕಿ ನಿನ್ನೆ ಮುಂಬೈ ಸರ್ಕಾರ BJP ಸರ್ಕಾರ ಕಿತ್ತುಕೊಂಡು ಈ ರಾಜ್ಯದಲ್ಲಿ 2 ಪ್ರಬಲ ಸಮುದಾಯಗಳಿಗೆ 2% ಹಂಚಿರುತ್ತದೆ. ಇದು ಮುಸ್ಲಿಮರಿಗಾಗಿ ಆದಂಥ ಅತ್ಯಂತ ಘೋರ ಅನ್ಯಾಯ. ಇದಕ್ಕೆ ನಾವು ನಮ್ಮ ಅತ್ಯಂತ ಕಠಿಣ ಮತ್ತು ಉಗ್ರವಾದ ಒಂದು ಶಬ್ದಗಳಲ್ಲಿ ನಾವು ಖಂಡಿಸುತ್ತೇವೆ ಮತ್ತು ಸರ್ಕಾರಕ್ಕೆ ಆಗ್ರಹಪಡಿಸುತ್ತೇವೆ. ನೀವು ಯಾರ ಶಿಫಾರಸಿನ ಆಧಾರದ ಮೇಲೆ ಈಗ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗ ಎಂಬುದು ಒಂದು ಕಾನೂನುಬದ್ಧವಾದ ಒಂದು ಸಂಸ್ಥೆ ಇದೆ, ಸ್ವಾಯತ್ತ ಸಂಸ್ಥೆ, ಅದು ನಿಮಗೇನಾದರೂ ವರದಿ ಕೊಟ್ಟಿದೆಯಾ ಮುಸ್ಲಿಮರಿಗೆ ಮೀಸಲಾತಿ ಬೇಡವೆಂದು? ಅಥವಾ ಯಾರ ಶಿಫಾರಸಿನ ಮೇಲೆ ನೀವು ಈ ನಿರ್ಧಾರವನ್ನು ಕೈಗೊಂಡಿರುತ್ತೀರಿ? ಎರಡನೇದಾಗಿ, ಈಗಾಗಲೇ ಮುಸ್ಲಿಮರಿಗೆ
ಚಿನ್ನಪ್ಪರೆಡ್ಡಿ ಆಯೋಗ ಆವಾಗಲೇ ಶೇಕಡಾ 9% ಮೀಸಲಾತಿ ಕೊಡಬೇಕು ಅಂತ ಶಿಫಾರಸು ಮಾಡಿತ್ತು. ಆದರೂ ಕೂಡ ಅವಾಗಿನ ಸರ್ಕಾರ 4% ಅಷ್ಟೇ ನಮ್ಮನ್ನು ಮೀಸಲಾತಿ ಕೊಟ್ಟಿತ್ತು. ಅದರಲ್ಲಿಯೇ ತೃಪ್ತಿ ಪಟ್ಟುಕೊಂಡಿದ್ದ ಈ ಸಮುದಾಯ ಅದನ್ನು ಕೂಡ ತಾವು ಏಕಾಏಕಿ ಕಿತ್ತುಕೊಂಡಿರುವುದಕ್ಕೆ ಸಮಾಜದಲ್ಲಿ ಬಹಳ ಅಶಾಂತಿ ಮತ್ತು ಒಂದು ಇದರ ಒಂದು ಮನೋಭಾವ ಸಮಾಜದ ಯುವಕರಲ್ಲಿ ಹಿರಿಯರಲ್ಲಿ ಎಲ್ಲರಲ್ಲಿ ಬೆಳೀತಾ ಇದೆ. ನಾವು ಕರ್ನಾಟಕ ಮುಸ್ಲಿಂ ಯೂನಿಟಿ ಬಾಗಲಕೋಟೆ ಘಟಕ ಮತ್ತು ಇಲಕಲ್ ಕಮಿಟಿ ವತಿಯಿಂದ ಸರ್ಕಾರವನ್ನು ಆಗ್ರಹಪಡಿಸ್ತೀವಿ, ಇದು ಕೂಡಲೇ ಹಿಂತೆಗೆದುಕೊಳ್ಳಬೇಕು. ಮುಸ್ಲಿಮರಿಗೆ ಇದ್ದಂಥ ಮೀಸಲಾತಿಯನ್ನು Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.